फ्रेंड्स वेलकम टू आरजे टीवी कन्नड चैनल ಈ ವಿಡಿಯೋದಲ್ಲಿ ಪೆನ್ಷನ್ ಪ್ಲಾನ್ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಐಸಿ ಸರಳ ಪೆನ್ಷನ್ ಪ್ಲಾನ್, ಈ ಪ್ಲಾನ್ ನಂಬರ್ ನೋಡುವುದಾದರೆ 862. ಓಕೆ, ಈ ಎಲ್ಐಸಿ ಸರಳ ಪೆನ್ಷನ್ ಪ್ಲಾನ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ. ಬಂದು ಎಲ್ಐಸಿ ಸರಳ ಪೆನ್ಷನ್ ಪ್ಲಾನ್ಗೆ ನೀವು ಒನ್ ಟೈಮ್ ಮಾತ್ರ ಡೆಪಾಸಿಟ್ ಮಾಡಬೇಕು, ಅಂದರೆ ಒಂದ್ಸಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈ ಪಾಲಿಸಿಲಿ ಟೂ ಆಪ್ಷನ್ ಇದೆ. ಆಪ್ಷನ್ ಒನ್ ಸಿಂಗಲ್ ಲೈಫ್, ಆಪ್ಷನ್ ಟು ಜಾಯಿಂಟ್ ಲೈಫ್. ನೀವು ಈ ಪಾಲಿಸಿನ ಪರ್ಚೇಸ್ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಇವೆರಡು ಆಪ್ಷನ್ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಂಡ ನಂತರ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬೇಕು. ಸಪೋಸ್ ನೀವು ಈ ಪಾಲಿಸಿನ ಪರ್ಚೇಸ್ ಮಾಡಿದ್ದೀರಾ ಅಂದ್ಕೊಳ್ಳೋಣ. ಆಪ್ಷನ್ ಒನ್ ಸೆಲೆಕ್ಟ್ ಮಾಡಿಕೊಂಡರೆ ಲೈಫ್ ಆನ್ಯುಟಿ ವಿತ್ ರಿಟರ್ನ್ ಆಫ್ 100% ಆಫ್ ಪರ್ಚೇಸ್ ಪ್ರೈಸ್. ಅಂದರೆ ಈ ಪಾಲಿಸಿನ ಪರ್ಚೇಸ್ ಮಾಡಿರುವಂತಹ ಪಾಲಿಸಿ ಹೋಲ್ಡರ್ಗೆ ಬದುಕಿನವರೆಗೂ ಪೆನ್ಷನ್ ಬರ್ತಾ ಇರುತ್ತೆ. ಇನ್ ಕೇಸ್ ಆ ಪಾಲಿಸಿ ಹೋಲ್ಡರ್ ಡೆತ್ ಆದಮೇಲೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ನ ಆ ಪಾಲಿಸಿ ಹೋಲ್ಡರ್ ನಾಮಿನಿ ಇರ್ತಾರಲ್ವಾ ಅವ್ರಿಗೆ ಕೊಡ್ತಾರೆ, ನಂತರ ಪಾಲಿಸಿ ಕ್ಲೋಸ್ ಆಗುತ್ತೆ. ಅಥವಾ ನೀವು ಆಪ್ಷನ್ ಟೂ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಜಾಯಿಂಟ್ ಲೈಫ್, ಅಂದರೆ ಈ ಪಾಲಿಸಿನ ಪರ್ಚೇಸ್ ಮಾಡಿರುವಂತಹ ಪಾಲಿಸಿ ಹೋಲ್ಡರ್ಗೆ ಅಂದರೆ ಫಸ್ಟ್ ಪರ್ಸನ್ಗೆ ಆ ವ್ಯಕ್ತಿ ಬದುಕಿರೋವರೆಗೂ ಪೆನ್ಷನ್ ಬರ್ತಾ ಇರುತ್ತೆ. ಇನ್ ಕೇಸ್ ಫಸ್ಟ್ ಪರ್ಸನ್ ಡೆತ್ ಆದಮೇಲೆ ಸೆಕೆಂಡ್ ಪರ್ಸನ್ ಇರ್ತಾರಲ್ವಾ ಆ ವ್ಯಕ್ತಿ ಕೂಡ ಬದುಕಿರೋವರೆಗೂ ಪೆನ್ಷನ್ ಬರ್ತಾ ಇರುತ್ತೆ. ಸೆಕೆಂಡ್ ಪರ್ಸನ್ ಕೂಡ ಇನ್ ಕೇಸ್ ಡೆತ್ ಆದಮೇಲೆ ಅವ್ರು ಏನು ಡೆಪಾಸಿಟ್ ಮಾಡಿರ್ತಾರಲ್ವಾ ಅಷ್ಟು ಅಮೌಂಟ್ನ ಆ ಪಾಲಿಸಿ ಹೋಲ್ಡರ್ ನಾಮಿನಿ ಇರ್ತಾರಲ್ವಾ ನಾಮಿನಿಗೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ನ ಕೊಡ್ತಾರೆ, ನಂತರ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ. ಓಕೆ, ನೀವು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಆಪ್ಷನ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳಿ, ನಂತರ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದ್ಸಲಿ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರ ನಂತರ ಮಧ್ಯದಲ್ಲಿ ಮತ್ತೆ ಚೇಂಜ್ ಮಾಡ್ಕೊಳ್ಳೋಕೆ ಅವಕಾಶ ಇರುವುದಿಲ್ಲ. ಓಕೆ, ಈ ಪಾಲಿಸಿನ ಎಲ್ಲಿ ಪರ್ಚೇಸ್ ಮಾಡ್ಕೊಳ್ಬೇಕಂದ್ರೆ ಆನ್ಲೈನ್ ಅಲ್ಲಾದ್ರೂ ಪರ್ಚೇಸ್ ಮಾಡ್ಕೊಳ್ಬಹುದು ಅಥವಾ ಆಫ್ಲೈನ್ ಅಲ್ಲಾದ್ರೂ ಪರ್ಚೇಸ್ ಮಾಡ್ಕೊಳ್ಬಹುದು, ಅಂದ್ರೆ ಎಲ್ಐಸಿ ಏಜೆಂಟ್ ಮೂಲಕ ಆದ್ರೂ ಪರ್ಚೇಸ್ ಮಾಡ್ಕೊಳ್ಬಹುದು. ಓಕೆ, ಈ ಪ್ಲಾನ್ ಅಲ್ಲಿ ನಿಮ್ಗೆ ಯಾವ ತರ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಂದ್ರೆ ನಿಮ್ಗೆ ವರ್ಷಕ್ಕೊಂದ್ಸಲಿ ಪೆನ್ಷನ್ ಬರೋ ತರ ಸೆಲೆಕ್ಟ್ ಮಾಡ್ಕೊಳ್ಬಹುದು, 6 ತಿಂಗಳಿಗೊಂದ್ಸಲಿ ಪೆನ್ಷನ್ ಬರೋ ತರ ಸೆಲೆಕ್ಟ್ ಮಾಡ್ಕೊಳ್ಬಹುದು, 3 ತಿಂಗಳಿಗೊಂದ್ಸಲಿ ಪೆನ್ಷನ್ ಬರೋ ತರ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಅಥವಾ ಪ್ರತಿ ತಿಂಗಳು ಪೆನ್ಷನ್ ಬರೋ ತರ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಮಿನಿಮಮ್ ಇದರಲ್ಲಿ ಎಷ್ಟು ಪೆನ್ಷನ್ ಬರುತ್ತೆ ಅಂದ್ರೆ ಮಿನಿಮಮ್ ಆನ್ಯುಟಿ ನೀವು ಮಂತ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಪ್ರತಿ ತಿಂಗಳು 1,000 ರೂಪಾಯಿ ಪೆನ್ಷನ್ ಬರುತ್ತೆ, ಅಥವಾ 3 ತಿಂಗಳಿಗೊಂದ್ಸಲಿ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 3,000 ರೂಪಾಯಿ ಪೆನ್ಷನ್ ಬರುತ್ತೆ, 6 ತಿಂಗಳಿಗೊಂದ್ಸಲಿ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 6,000 ರೂಪಾಯಿ ಬರುತ್ತೆ, ವರ್ಷಕ್ಕೊಂದ್ಸಲಿ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 12,000 ರೂಪಾಯಿ ಬರುತ್ತೆ. ಅಂದ್ರೆ ಇದು ಮಿನಿಮಮ್ ಆನ್ಯುಟಿ, ಈ ಮಿನಿಮಮ್ ಇಷ್ಟು ಪೆನ್ಷನ್ ಬರೋ ತರ ನೀವು ಡೆಪಾಸಿಟ್ ಮಾಡ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಆದ್ರೆ ನೋ ಲಿಮಿಟ್, ನೀವು ಎಷ್ಟಾದ್ರೂ ಡೆಪಾಸಿಟ್ ಮಾಡ್ಕೊಳ್ಬಹುದು. ಮತ್ತೆ ಏಜ್ ಲಿಮಿಟ್ ನೋಡುವುದಾದರೆ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಮಿನಿಮಮ್ 40 ವರ್ಷ ಕಂಪ್ಲೀಟ್ ಆಗಿರ್ಬೇಕು, ಮ್ಯಾಕ್ಸಿಮಮ್ 80 ವರ್ಷದ ಒಳಗಿರುವಂತವರು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಮತ್ತೆ ಈ ಪಾಲಿಸಿಲಿ ನಿಮ್ಗೆ ಲೋನ್ ಫೆಸಿಲಿಟಿ ಕೂಡ ಇದೆ. ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 6 ಮಂತ್ಸ್ ಆದ್ಮೇಲೆ ನಿಮಗೆ ಲೋನ್ ಬೇಕಾದ್ರೆ ಲೋನ್ಗೆ ಅಪ್ಲೈ ಮಾಡ್ಕೊಳ್ಬಹುದು. ಓಕೆ, ಈ ಪಾಲಿಸಿಲಿ ಸರೆಂಡರ್ ವ್ಯಾಲ್ಯೂ ಕೂಡ ಇದೆ, ಅಂದ್ರೆ ಈ ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 6 ಮಂತ್ಸ್ ಆದ್ಮೇಲೆ ಬೇಕಾದ್ರೆ ನೀವು ಪಾಲಿಸಿನ ಸರೆಂಡರ್ ಮಾಡಬಹುದು. ಅಂದ್ರೆ ಪಾಲಿಸಿ ಹೋಲ್ಡರ್ಗೆ ಏನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಮಾತ್ರ ಸರೆಂಡರ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ನೀವು ಡೆಪಾಸಿಟ್ ಮಾಡಿದ್ರಲ್ಲಿ 95% ಮಾತ್ರ ನಿಮ್ಗೆ ರಿಟರ್ನ್ ಬರುತ್ತೆ. ಓಕೆ, ಒಂದು ಎಕ್ಸಾಂಪಲ್ ನೋಡೋಣ, ಅವಾಗ ಈ ಪಾಲಿಸಿ ಬಗ್ಗೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸಪೋಸ್ ಎಕ್ಸ್ ಅನ್ನುವ ವ್ಯಕ್ತಿ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ, ಅವರ ವಯಸ್ಸು 60 ವರ್ಷ, ಅವರು 10 ಲಕ್ಷ ರೂಪಾಯಿನ ಡೆಪಾಸಿಟ್ ಮಾಡಿದ್ದಾರೆ, ಅವರು ಪೆನ್ಷನ್ ಮಾಡಿ ಇಯರ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆಪ್ಷನ್ ಒನ್ ಸಿಂಗಲ್ ಲೈಫ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಷ್ಟು ಪೆನ್ಷನ್ ಬರುತ್ತೋ, ಜಾಯಿಂಟ್ ಲೈಫ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಷ್ಟು ಪೆನ್ಷನ್ ಬರುತ್ತೆ ಅಂತ ನೋಡೋಣ. ಸಪೋಸ್ ಈ ಪಾಲಿಸಿ ಹೋಲ್ಡರ್ ಸಿಂಗಲ್ ಲೈಫ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ಕೊಳ್ಳೋಣ, ಆಗ ಪ್ರೀಮಿಯಂ ಎಷ್ಟು ಪೇ ಮಾಡಬೇಕು, 10 ಲಕ್ಷ ರೂಪಾಯಿ ಪ್ಲಸ್ GST 18,000 ರೂಪಾಯಿ ಪೇ ಮಾಡಬೇಕಾಗುತ್ತೆ. 10 ಲಕ್ಷದ 18,000 ರೂಪಾಯಿ ಪ್ರೀಮಿಯಂ ಪೇ ಮಾಡಿದ್ದಾರೆ. ಇವರು ಪೆನ್ಷನ್ ಮೋಡ್ನ ಇಯರ್ಲಿ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ, ಹಾಗಾಗಿ ಇವರಿಗೆ ಪ್ರತಿ ವರ್ಷ 51,650 ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ. ಪಾಲಿಸಿ ಹೋಲ್ಡರ್ ಬದುಕಿರೋವರೆಗೂ 51,650 ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ. ಇನ್ ಕೇಸ್ ಈ ಪಾಲಿಸಿ ಹೋಲ್ಡರ್ ಡೆತ್ ಆದ್ಮೇಲೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ, ನಂತರ ಪಾಲಿಸಿ ಕ್ಲೋಸ್ ಆಗುತ್ತೆ. ಇದು ಸಿಂಗಲ್ ಲೈಫ್. ಸೆಕೆಂಡ್ ಆಪ್ಷನ್ ಜಾಯಿಂಟ್ ಲೈಫ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರೀಮಿಯಂ ಎಷ್ಟು ಪೇ ಮಾಡಿದ್ದಾರೆ, 10 ಲಕ್ಷದ 18,000 ರೂಪಾಯಿ ಅಂದ್ರೆ 18,000 ರೂಪಾಯಿ GST. ಇಯರ್ಲಿ ಮೋಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇವರು ಪೆನ್ಷನ್ ಮೋಡ್. ಹಾಗಾಗಿ ಆ ಪಾಲಿಸಿ ಹೋಲ್ಡರ್ಗೆ ಬದುಕಿರೋವರೆಗೂ ಪ್ರತಿ ವರ್ಷ 51,650 ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ. ಈ ಫಸ್ಟ್ ಪರ್ಸನ್ ಡೆತ್ ಆದ್ಮೇಲೆ ಸೆಕೆಂಡ್ ಪರ್ಸನ್ ಅಂದ್ರೆ ವೈಫ್ ಬರ್ತಾರೆ, ಈ ವೈಫು ಕೂಡ ಬದುಕಿರೋವರೆಗೂ 51,650 ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ.
ಓಕೆ, ಇನ್ ಕೇಸ್ ಈ ವೈಫ್ ಕೂಡ ಡೆತ್ ಆದ್ಮೇಲೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನಿ ಯಾರು ಇರ್ತಾರೆ ಅವರಿಗೆ ಕೊಡ್ತಾರೆ ಅವ್ರ 10 ಲಕ್ಷ ರೂಪಾಯಿನ, ನಂತರ ಈ ಪಾಲಿಸಿನ ಕ್ಯಾನ್ಸಲ್ ಮಾಡ್ತಾರೆ. ಓಕೆ, ಇವೆರಡು ಆಪ್ಷನ್ ಅಲ್ಲೂ ಕೂಡ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ನ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದ್ಮೇಲೆ ಅಷ್ಟು ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ, ನಂತರ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಎಲ್ಐಸಿ ಸರಳ ಪೆನ್ಷನ್ ಪ್ಲಾನ್ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.